Namaste, I am Jayadev, Secretary of Deenabandhu speaking. First of all, I would like to gratefully acknowledge the kind support from Indo-MIM, which has enabled us to serve children better in the educational dimension. Deenabandhu Primary School was founded in 1998, but the quantum leap in the quality of education was possible only when Dr. Krishna Chivukula decided to fund our school completely. Our school is entirely funded by the Indo-MIM because of the Indo-MIM grant. The teacher turnover ratio has come down. All the teachers have stayed with us as they are getting a very good salary, and they have dedicated their time and spirit for the work, for which I am deeply indebted to the Indo-MIM. ದಿನಬಂಧು ಶಾಲೆಗೆ ಬರುವಂಥ ಸುಮಾರು 82% ಮಕ್ಕಳು ತುಂಬ ಬಡತನದ ಕುಟುಂಬದಿಂದ ಬರುವಂಥ ಮಕ್ಕಳಾಗಿದ್ದಾರೆ. ಅವ್ರಿಗೆ ನಾವು ಗುಣಮಟ್ಟ ಶಿಕ್ಷಣ ನೀಡೋದಕ್ಕೆ ಇಂಡೋಮಿಮ್ ಸಂಸ್ಥೆಯ ಸಹಾಯ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಗ್ರ್ಯಾಂಟ್ ತಗೊಳ್ಳೋಕ್ಕೂ ಮುಂಚೆ ನಾವು LKG UKG ಮಕ್ಕಳಿಗೆ ಮತ್ತು ಎಲ್ಲ ಮಕ್ಕಳಿಗೂ ಶನಿವಾರ ತಿಂಡಿ ಕೊಡ್ತಾ ಇರಲಿಲ್ಲ, ನಾವು ಕೊಡೋಕೆ ಆಗ್ತಾ ಇರಲಿಲ್ಲ. ಆದರೆ ಇಂಡೋಮಿಮ್ ಗ್ರ್ಯಾಂಟ್ ಬಂದಾಗಿಂದ LKG 10ನೇ ತರಗತಿ ಎಲ್ಲ ಮಕ್ಕಳಿಗೂ ಕೂಡ ನಾವು ಶನಿವಾರ ದಿವಸ ತಿಂಡಿಯನ್ನು ಕೊಡ್ತಾ ಇದ್ದೀವಿ. ಎಷ್ಟೋ ಮಕ್ಕಳು ಶನಿವಾರ ತಿಂಡಿ ಇಲ್ಲದೆ ನಮ್ಮ ಶಾಲೆಯಲ್ಲಿ 11:30 ತನಕ ನಮ್ಮ ಜೊತೆ ಇರ್ತಾ ಇದ್ರು. ಆದರೆ ಇವಾಗ ನಮಗೆ ಖುಷಿಯಾಗಿ ಮಕ್ಕಳೆಲ್ಲರೂ ಕೂಡ ತಿಂಡಿ ತಿಂದು ನಮ್ಮ ಜೊತೆ ಪಾಠ ಕೇಳೋದಕ್ಕೆ ಪ್ರತಿಯೊಂದು ಚಟುವಟಿಕೆ ಕೂಡ ಭಾಗವಹಿಸ್ತಾರೆ. ನಮ್ಮ ದೀನಬಂಧು ಶಾಲೆಯಲ್ಲಿ ನಾವೇನು ಒಂದು ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನು ಹೊರಹಾಕೋ ಒಂದು ಪ್ರಯತ್ನ ಮಾಡಿದ್ವು. ಅದು ಬೇರೆ ಹೈಸ್ಕೂಲ್ಗೆ ಹೋದಾಗ ಏನಾಗ್ತಾ ಇತ್ತು, ಸ್ವಲ್ಪ ಮಕ್ಕಳಲ್ಲಿ ಅವರ ಕ್ರಿಯೇಟಿವಿಟಿಯನ್ನು ಬಚ್ಚಿಟ್ಟು ಮತ್ತೆ ಒಂದು ಗ್ರಾಂತಿಕವಾಗಿ ತರಗತಿ ಕೋಣೆ ಒಳಗಡೆನೆ ಪಾಠಗಳನ್ನ ಮಾಡತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತಾ ಇದ್ವಿ. ನಾವು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೈಸ್ಕೂಲಲ್ಲೂ ಕೂಡ ನಾವು ಅದೇ ಆಕ್ಟಿವಿಟೀಸ್ ಬೇಸ್ ಮೇಲೆ ಮತ್ತೆ ಮಾತೃಭಾಷೆಯಲ್ಲೇ ಮಾಧ್ಯಮವನ್ನು ಮಾಡಿ ಹೈಸ್ಕೂಲನ್ನು ಪ್ರಾರಂಭ ಮಾಡಿದ್ವಿ. ಈ ಒಂದು ಇಂಡೋಮಿಮ್ ಸಂಸ್ಥೆಯ ಸಹಾಯದಿಂದ ನಾವು ಎಲ್ಲವೂ ಕೂಡ ಸುಲಲಿತವಾಗಿ ನಮಗೆ ಅನುಕೂಲ ಆಗೋದಕ್ಕೆ ಶುರುವಾಯಿತು. ದೀನಬಂಧು ಸಂಸ್ಥೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ನಾನು ಹತ್ತಿರದಿಂದ ಗಮನಿಸಿದ್ದೀನಿ. ನಿರ್ಭಯ ವಾತಾವರಣದಲ್ಲಿ ಮಕ್ಕಳು ಕಲಿಯೋದನ್ನ ಗಮನಿಸಿದ್ದೀನಿ. ಕೇವಲ ಸಂಸ್ಥೆ ತನ್ನ ಸಂಸ್ಥೆಗೋಸ್ಕರ, ತನ್ನ ಸಂಸ್ಥೆಯ ವ್ಯಾಪ್ತಿಗೆ ಬಂದಂತಹ ಮಕ್ಕಳಿಗೋಸ್ಕರ ಅಷ್ಟೇ ಅಲ್ಲ, ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಾಡ್ತಾ ಇರೋದನ್ನ ನಾನು ನಿಜವಾಗಿಯೂ ಕೂಡ ಅಭಿನಂದಿಸಲೇಬೇಕು. ಮತ್ತು ಅನುಭವ ಅನ್ನುವ ಒಂದು ಪತ್ರಿಕೆಯ ಮೂಲಕವೂ ಕೂಡ ಪ್ರಾಥಮಿಕ ಹಂತದ ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೇಗೆ ಅನುಭವಕ್ಕೆ ತಂದು ಕೊಡಬೇಕು ಅನ್ನೋದು ಕೂಡ ಈ ಸಂಸ್ಥೆ ಮಾಡ್ತಾ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಮುಖ್ಯಸ್ಥೆಯಾಗಿ ನಾನು ಇಲ್ಲಿ ಕಳೆದ 3 ವರ್ಷಗಳಿಂದ ಈ ಸಂಸ್ಥೆಯ ಕೆಲಸಗಳನ್ನು ನೋಡಿ ನಮ್ಮ ಇಲಾಖೆಗೂ ಕೂಡ ಇವರಿಂದ ಸಾಕಷ್ಟು ನೆರವನ್ನು ನೀಡ್ತಾ ಇರೋದು ನನಗೆ ಬಹಳ ಸಂತೋಷವನ್ನು ತಂದಿದೆ. ಈ ಸಂಸ್ಥೆಗೆ ರಾಜ್ಯದ ಅನೇಕ ಭಾಗಗಳಿಂದ ವಿಜ್ಞಾನದ ಉಪಕರಣಗಳನ್ನು ಮತ್ತು ಇಲ್ಲಿಯ ಸಂಪನ್ಮೂಲವನ್ನು ಪಡೀಲಿಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಕೂಡ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿ ಹೇಳ್ಬೋದು. ನಾವು ಪುಣ್ಯ ಮಾಡಿದ್ದೀನಿ ಸ್ಕೂಲ್ ಸೇರ್ಸೋಕ್ಕೆ, ನಮ್ಮ ಮಕ್ಕಳಿಗೆ ಉದ್ಯೋಗ ವಿದ್ಯಾಭ್ಯಾಸ ಕೊಡಿಸ್ತಾರೆ, ಅದಕ್ಕಿಂತ ಈ ಸ್ಕೂಲಿಂದ ನಮಗೊಂದು ಚಿಕ್ಕ ಉದ್ಯೋಗನ ಕೊಡಿಸಿದ್ದಾರೆ ಸರ್. ಇವಾಗ ನಮಗೆ ಈ ಸ್ಕೂಲ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಬೇರೆ ಸ್ಕೂಲ್ ಥರ ಅಲ್ಲ ಈ ಸ್ಕೂಲು, ಬೇರೆ ಕಡೆ ಹೇಳ್ಕೊಟ್ಟು ಕಲಿಸಿದ್ರೆ ಇಲ್ಲಿ ಮಾಡಿ ತೋರಿಸಿ ಅದನ್ನು ವಿವರಿಸಿ ಹೇಳ್ಕೊಡ್ತಾರೆ. ನಾವು ಈ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ ಸೇರ್ತಿದ್ದೀವಿ ಅನ್ನೋದಕ್ಕಿಂತ ಈ ಸ್ಕೂಲ್ ನಮ್ಮ ಹತ್ರ ಇದೆಯಲ್ಲ ಅನ್ನೋದೇ ಒಂದು ತುಂಬ ಖುಷಿ. ಮೊದಲಿಗೆ ಇಂಡೋಮಿಮ್ ಕಂಪ್ನಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಡವ್ರ ಮಕ್ಕಳು ತುಂಬ ಜನ ಇದ್ದಾರೆ ಇಲ್ಲಿ, ಆದರೆ ಬೆಳಗ್ಗೆ ಹೊತ್ತು ಅವರು ತಿಂತಾರೋ ತಿನ್ನೋದಿಲ್ವೋ ಗೊತ್ತಿಲ್ಲ. ಮಧ್ಯಾಹ್ನ ಅಂತೂ ಬಿಸಿ ಊಟವನ್ನು ಇಲ್ಲಿ ಕೊಡ್ತಾರೆ. ಇಲ್ಲಿ ಇರುವಂತಹ ವಿಜ್ಞಾನವನ ಅನ್ನೋದು ತುಂಬ ನನಗೆ ಇಷ್ಟ ಆಗಿದೆ. ಜೊತೆಗೆ ಇಲ್ಲಿರುವಂತಹ ಪ್ರಯೋಗಗಳನ್ನು ನಾವು ಅನುಭವಿಸಿ ಕಲಿತಾ ಇದ್ದೀವಿ. ವಿಜ್ಞಾನ ಮೇಳದಲ್ಲಿ ನಾನು ಸುಮಾರು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಿದ್ದೀನಿ. ನನಗೂ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ರು, ನಾನು ಅದಕ್ಕೆ ಆನ್ಸರ್ ಹೇಳಿದ್ದೀನಿ. ನಮ್ಮ ಮನಸ್ಸಿನಲ್ಲಿ ನಾವು ಕ್ವಶನ್ಗಳನ್ನು ಯೋಚನೆ ಮಾಡುವಷ್ಟು ಶಕ್ತಿಯನ್ನು ನಮಗೆ ಈ ದೀನಬಂಧು ಶಾಲೆ ನಮಗೆ ರೂಪಿಸ್ಕೊಡ್ತಿದೆ. ನಾನು ಫಸ್ಟು ಇಂಡೋಮಿಮ್ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ನಾನು 10th ಅಲ್ಲಿ 82% ತೆಗೆದೆ. ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಟೀಚರ್ಸು. ನಾವು ಸ್ಪೋರ್ಟ್ಸ್ ಆಡ್ತಾ ಇದ್ವಿ, ಡ್ಯಾನ್ಸ್ ಮಾಡ್ತಾ ಇದ್ವಿ, ಧಾರವಾಡ ಮೈಸೂರು ಅಲ್ಲೆಲ್ಲ ನಾಟಕಗಳನ್ನೆಲ್ಲ ಮಾಡಿದ್ವಿ. ಭಾಷಣ ಮಾಡೋದು ಇಸ್ರೋದಲ್ಲಿ ಚಾನ್ಸ್ ಸಿಕ್ಕಿತ್ತು. ತುಂಬ ಜನ ಆಯ್ಕೆಯಾಗಿ ಭಾಷಣನೂ ಮಾಡಿ ಇಬ್ಬರು ಪ್ರೈಸ್ ತೊಗೊಂಡ್ರು. ಮತ್ತು ಆಂಧ್ರದಲ್ಲಿ ರಾಕೆಟ್ ಉಡಾವಣೆಯನ್ನು ನೋಡೋ ಅವಕಾಶ ಸಿಕ್ತು ಅವ್ರಿಗೆ. ನಮ್ಮ ಸ್ಕೂಲಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ನಮ್ಗೆ ಅನ್ನಿಸ್ತಿದೆ. ಯಾಕಂದರೆ ನಾವು ಯಾವುದ್ರಲ್ಲೂ ಹಿಂದುಳಿದಿದ್ದೀವಿ ಅಂತ ನಮ್ಗೆ ಯಾವತ್ತೂ ಅನ್ನಿಸ್ಲಿಲ್ಲ.
ಮೊದಲನೇದಾಗಿ ನಾನು ಡಾಕ್ಟರ್ ಕೃಷ್ಣ ಚೌಕುಲ ಸರ್ಗೆ ಮತ್ತು ಜಗದಾಂಬ ಚೌಕುಲ ಮೇಡಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಲೈಬ್ರರಿಯಲ್ಲಿ ಚೆನ್ನಾಗಿರೋ ಪುಸ್ತಕಗಳಿದೆ, ಅಲ್ಲೂ ನಾವು ತುಂಬ ಓದಿ ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ನಮ್ಮ ದೀನಬಂಧು ಸಂಸ್ಥೆಯ ಒಂದು ತೋಟ ಇದೆ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಸಾವಯವ ಕೃಷಿ ಅಂತ ಕಲ್ತಿದ್ದೀವೋ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಸಾವಯವ ಕೃಷಿನ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ಕಲಿತಾ ಇದ್ದೀವಿ. ಜಯದೇವಣ್ಣನು ನಮಗೆ ಪ್ರಯೋಗಗಳನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಶಾಲೆ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಈಗ ನಾನು 10ನೇ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಎಕ್ಸಾಮ್ನ ಈಗ ಬರೆದಿದ್ದೀನಿ, ಒಳ್ಳೆ ರಿಸಲ್ಟ್ ಕೊಡ್ತೀನಿ ಅಂತ ನನಗೆ ಅನ್ನಿಸ್ತಾ ಇದೆ.